ಟ್ಯಾಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ನಮಸ್ಕಾರ ಬಲ್ಬಲ್ ಟಿವಿಗೆ ಸ್ವಾಗತ. ನಾನು ಧರ್ಮೇಂದ್ರ ಹುಣಸ್ಮಕ್ಕಿ. ಇಂದಿನ ಬ್ರಹ್ಮಾವರದ ಉಪ್ಪಿನಕೋಟೆಯಲ್ಲಿದ್ದೇವೆ. ಈ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಪುಟ್ಟ ಮನೆಯಲ್ಲಿ ನಡೆದಿದ್ದಾದರೂ ಏನು, ಬನ್ನಿ ನೋಡೋಣ. ನಾವೀಗ ಘಟನಾ ಸ್ಥಳಕ್ಕೆ ಬಂದಿದ್ದೇವೆ. ಅವರು ಬರ್ತಾ ಇದ್ದಾರೆ, ಈಗ ಶೀಘ್ರದಲ್ಲೇ ಬರ್ತಾರೆ. ಬಂದ್ರು 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 ಬಂದೇ ಬಿಟ್ರು. ಮಂಡಿ ಮೇಲೆ ಒಂದ್ಕೊಡ್ತಿ ಕೇಂತ ಇಲ್ಲ ಸರಿ ಅಲ್ಲ ಕಾಣಕ ಇಲ್ಲ ಮಾತಾಡ್ ಈಗ ಅಜ್ಜಿ ಅವರು ಅಜ್ಜಿ ನಿಮ್ಮ ಹೆಸರು 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 ನಿಮ್ಮ ಹೆಸರು ತಂಡಿ ಅತ್ತ ಹೆಸರು 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 ನಿಮ್ಮ ನಾಮ 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 ಹೆಸರು 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 ಶ್ರೀವಲ್ಲಿ ಶ್ರೀವಲ್ಲಿ ಮತ್ತಲ್ ಬಪ್ಪತಿ ದೊಡ್ಡವಲ್ಲಿ ಅಂದ್ರ ಶ್ರೀವಲ್ಲಿ 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 ಅವ್ರದ್ದು ಒಂಚಾರ ಹೆಸರು ಕೇಳ್ಕೊಂತೆ ನಾನು ಸರಿ 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 ನಾನು ಕಟ್ ಮಾಡ ನೆಕ್ಸ್ಟ್ ಇಲ್ಲ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಮಾಲಿನಿ ಅಂತ ಸರ್ ಹೇಮ ಮಾಲಿನಿ ಅವರು ತುಂಬಾ ಸಂತೋಷ ಹೇಮ ಮಾಲಿನಿ ಅವ್ರೆ ಶ್ರೀವಲ್ಲಿ ಆಯ್ತು ಆಯ್ತು ಈಗ ಕಟ್ 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 ಆಯ್ತು ಈಗ ವೀಕ್ಷಕರೇ ಇಲ್ಲಿ ನಾವು ಬಂದ ವಿಶೇಷ ಅಂದ್ರೆ ಇವರ ಮನೆಯ ಜೂಲಿ ನಾಯಿ 13 ಮಕ್ಕಳ ತಾಯಿ ನಮ್ಮ ಅಜ್ಜಿಯವರ ನಾಯಿ ಸುಂದರ ನಾಯಿ ನೀವು ನಾಯಿ ರಿಪೋರ್ಟ್ ಮಾಡು ಬಂದ ಹೌದೌದು ನಮ್ಗಲ್ಲಿ ಹೇಳ್ರ ನಾಯಿದ ನಿಮ್ದು ಬಾರಿ ಚಂದ ನಾಯಿ ಅಂಬ್ರ ಜೂಲಿ ಅಂಬ್ರ ಲೈಕ್ ಇಟ್ ಅಜ್ಜಿಯ ಇವ್ರ ನಮ್ಮನೆಯ ಬಗ್ಗಿ ನಾಯಿನೇ ಇಂಟರ್ವ್ಯೂ ಮಾಡು ಬಂದ್ರ ಬಗ್ಗಿನೇ ಹೆಣ್ಣೆ ಹೆಣ್ಣೆ ನಾನಂದ್ರ ಗಿನ್ನಿಸ್ ದಾಖಲೆ ಅಂತ ಅನ್ಕೊಂಡೆ 20 ಮರಿ ಹಾಕದ 15 ಮರಿ ಹಾಕದ್ ಗಿನ್ನಿಸ್ ದಾಖಲೆ 10 ಸಾಕ ನಿಂಗೆ 10 ಅಲ್ಲ 13 ಅಲ್ಲ ನಿಮ್ದು ದೇವಸ್ಥಾನಕ ದೇವಸ್ಥಾನಕ್ಕೆ ನಾನು ಇವ್ರ ಹತ್ರ ಹೇಳ್ತೆ ಓಯ್ ಈಗ ನೀ ಹತ್ತು ಕಾಯಿ ಅಂಬ್ರ ಅದ ಟ್ಯಾಂಕರ್ ಕಂಡು ಬಂದಿತ್ತಲ್ಲ ಓ ಅಜ್ಜಿ ಇಲ್ಲ ಇಲ್ಲ
ಪ್ರೇಮ ಎಲ್ಲ ಅಲ್ಲಾಡತ್ತಲ್ಲ ಟಿವಿ ಟಿವಿ ಹೆಂಗ್ ಬರ್ತಾ ಇದ್ರಿ ಮೇಲ್ಕಣಿ ನಿಮ್ಮ ನಿಮ್ಮ ಜೂಲಿನ ಇಲ್ಲ ಓಜೆ ನಿಮ್ಮ ಜೂಲಿ ನಾಯಿ ಉಂಟಲ್ಲ ಅದು 13 ಮಕ್ಕಳ ತಾಯಿ ಅಂತೆ ಹೌದಾ ನಾಯಿ ಮರಿ ಬಗ್ಗೆ ನಾಯಿ ಮರಿ ಬಗ್ಗೆ ಹೇಳಿ ಅದ್ರ ಹೆಸರೇನ ಜೂಲಿಯಾ ಅದ ಹೆಸರು ಪಾರು ಅದ್ ಯಾವಾಗ ಎಷ್ಟೊತ್ತಿಗ ರಾತ್ರಿ ಮಧ್ಯರಾತ್ರಿಯಲ್ಲಿ ಇದ್ ಮಾಡಿದ್ದ ಮಧ್ಯರಾತ್ರಿಯ ಏ ಮಾಲಿನಿ ಅವ್ರೆ ಅದು ವಿಷಯ ಅಂದ್ರೆ ನಾಯಿ ಮರಿ ಹಾಕದ ಅವ್ರ ಹತ್ರ ಮಾತಾಡ್ಕೊಂಬುದಾ ಅವ್ರ ಹತ್ರ ಮಾತಾಡ್ಕೊಂಬುದಾ ಹೇಮಾ ಮಾಲಿನಿ ಅವ್ರೆ ಅದು ಮರಿ ಮರಿ ಅಜ್ಜಿ 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 ಕ್ಯಾಮರಾ ನಿಲ್ಸಮಾರೆ ಬ್ಯಾಟ್ರಿ ಖಾಲಿ ಅತ್ತ ಅಜ್ಜಿ ಅವ್ರ ಅವ್ರ ಹತ್ರ ಹಂಚರ್ ಕೇಂತೆ ಎಲ್ಲ ನಿಮ್ದೆ ಬಂದ್ರೆ ಅಲ್ಲಿ ಕಾಂಬುದ ಯಾರ ಹಂಚರ್ ಕಾಂತೆ ಹಾ ಮೇಡಮ್ ಹೇಮಾ ಮಾಲಿನಿ ಅವ್ರೆ ಅದು ವಿಷಯ ಅಂದ್ರೆ ಮರಿ ಎಲ್ಲ ಒಟ್ಟಿಗೆ ಬಂದದ ಅಥವಾ ಒಂದ್ರ ನಂತರ ಒಂದು ಬಂದಿದ್ದು ಇಲ್ಲ ಸರ್ ಅದು ನಮ್ಮ ಮನೆದು ಜೂಲಿ ನಾಯಿ ಇತ್ತಲ್ಲ ಒಂದ್ರ ನಂತರ ಒಂದು ಮರಿ ಹಾಕಿ ಅದೀಗ ಅಣ್ಣ ತಂಗಿ ತಮ್ಮ ಅದು ನೀವು ಬರ್ದಿಟ್ಟಿರಿ ಅದು 13 ಮರಿ ಒಂದು ಕೆಂಪು ಒಂದು ಬಿಳಿ ಒಂದು ಅರ್ಶಿನ ಒಂದು ಹಸಿರ ಅರ್ಶಿನ ನಾಯಿ ಇರುತ್ತಾ ನಮ್ಮನೆ ವೆರೈಟಿ ನಾಯಿ ಬಾರಿ ಲೈಕ್ ಇತ್ತು ಬಾರಿ ನಮ್ಮಂದೆಲ್ಲ ಬೆಂಗಳೂರಿಂದ ನಾನೀಗ ರಾತ್ರಿ ಬಸ್ ಹಿಡ್ಕೊಂಡು ಬಂದಿದ್ದು ನಿಮ್ದೊಂದು ಸ್ಪೆಷಲ್ ಇದಂದ್ರೆ ಅಂದ್ರೆ ಲಿಮ್ಕಾ ದಾಖಲೆ 14 ಉಂಟು ಇದೀಗ ಲೋಕಲ್ ಸಿಪಪ್ ದಾಖಲೆಗೆ ನಿಮ್ದೊಂದು ಮಾಡುವ ಅಂದ್ರೆ ಅಜ್ಜಿ 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 ಕಾಯಿ ಅಲ್ಲ ಅಜ್ಜಿ ಕಾಯಿ ಸುಳುಕ ನಾಯಿ ಡಾಗ್ ಬಿ ಫಾರ್ ಡಾಗ್ ನೀವು ಗಡಿ ಗಡಿ ಆಚೆ ಈಚೆ ಹೊರಲ್ಲಿ ಫ್ರೇಮ್ ಹಂಗ್ ಬರ್ತಿಲ್ಲ ಅಲ್ಲಿ ಕಟ್ಟತ್ತಲ್ಲ ಓಯ್ ಸಾಗಲ್ಲ ಸರಿ ಸಮಯ ಅಜ್ಜಿ ಅಜ್ಜಿ ಕೆಂತ ಲೈಕ್ ಆಯ್ತಾ ಸೊಂಡೆ ಗಿಂಟೆ ನೋವು ಎಲ್ಲ ಸಮಯ ಆಯ್ತಾ ಅಯ್ಯೋ ಸರ ಆ ಅಜ್ಜಿ ದಿಕ್ಕಳ್ದ ಇಪ್ಪುದೆ ಚಟ್ಪಟೆ ಹಂದಿ ನಿಮ್ಮ ಈ ಜೂಲಿ ನಾಯಿಗೆ ಬಾರಿ ಚಂದ ಉಂಟು ನೋಡ್ಲಿಕ್ಕೆ ಬಿಳಿ ಬಿಳಿಯಾಗಿ ಚಂದ ನಂತರ ಎಲ್ಲ ಕೊಡ್ತೀರಾ ನೀವು ನಮ್ಮನೆ ಕಾಂಪ್ಲೇನ್ ಬೋರ್ಮಿಟಾ ಹಾರ್ಲಿಕ್ಸ್ ಎಲ್ಲ ನಾಯಿಗೆ ಹಾಕೋದು ನಿಮ್ಮನ್ ಕಂಡ್ರೆ ನೀವೇ ಎಲ್ಲ ಕೊಡ್ದಂಗೆ ಅಜ್ಜಿ ಅಜ್ಜಿ ಕೆಂತ ಅಜ್ಜಿ ಅಲ್ಲ ಕಾಣಿ ಅಲ್ಲ ಕಾಣಿ ಈಗ ನಿಮ್ದ ಜೂಲಿ ನಾಯಿ ಇತ್ತಲ್ಲ ನಾಯಿ ಬಗ್ಗೆ ಒಂಚೂರು ಹೇಳಿಕಮ್ಮ ಲಾಯ್ಕ್ ಹೆಂಗೆ ನಾಯಿ ಎಲ್ಲಿಂದ ತಗೊಂಡ್ ನಾಯಿ ನಂಗ್ ಪದ ಎಲ್ಲ ಬರ್ತಿಲ್ಲ ನಾಯಿ ಎಲ್ಲಿಂದ ತಗೊಂಡ್ಬಂದಿದ್ದೆ ನಾಯಿ ಎಲ್ಲಿಂದ ತಗೊಂಡ್ಬಂದಿದ್ದ ಅದ ಅದ ಶಂಕರನ್ ಗಂಡ ಕೊಟ್ಟದ ಶಂಕರನ್ ಗಂಡ ಶಣ್ಣಿ ಪತಿ ತಂದದ ಅದ ಮನ್ನತ್ತೆ ಹಬ್ಬಕ್ಕ ಬಂದ್ರ ಈಗ ಎಷ್ಟು ಇದ್ರಂಗ ಅದ ಗರ್ಭಿಣಿ ಅದ ಎಷ್ಟು ಮುಗಿತ ಇವತ್ತ ಅಜ್ಜಿ ಅಜ್ಜಿ ನಿಮ್ಮ ಇದು ಮಗಿಂದ ಅಪಾಯ ಮಗಿದ ಅಪಾಯ ಜೂಲಿನ ಹೌದಾ ಇರ್ಲಿ ಇರ್ಲಿ ಮಾಲಿಂಗ ಓಕೆ ಇವಾಗ ನೀವು ಎಲ್ಲರೂ ಜೊತೆ ಜೊತೆಯಾಗಿ ಅಜ್ಜಿ ಮೊಮ್ಮಗಳೆಲ್ಲ ಜೊತೆ ಆಗಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂದ್ರೆ ಹೇಗ್ ಆಗ್ತಾ ಇದೆ ನಿಮ್ಗೆ ಒಟ್ಟು ಒಟ್ಟು ಇರ್ಲಿಕ್ಕೆ ನಿಮ್ಗೆ ಯಾರು ಹೇಳ್ರ ನಾನು ಅಜ್ಜಿ ಜೊತೆ ಜೊತೆಗೆ ಇತ್ತಂದಳಿ ಅಜ್ಜಿ ಕಂಡ್ರ ಕೊಣ ಕೊಡೆ ಕಂಡ್ರ ನಂಗ ಅಜ್ಜಿ ನಿಮ್ಗೆ ಇವನ್ ಕಂಡ್ರ ಪ್ರೀತಿ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ ನಿಮ್ಮ ಮೊಮ್ಮಗಳು ಕಂಡ್ರೆ ಬೈತಾ ಇರ್ತೀರಿ ಅಂತ ಇವಳು ಇವಳು ಏನ ಮಾಲಿನಿ ಚಂದ ಪಾಪಲ್ ಅವಳ ಬೈದ ಅದೇ ನೀವ್ ಎಂತ ಬೈದ ಪಾಪಲ್ದ ಹೆಣ್ಣು ಎಂತಕ್ಕೆ ಮಾಲಿನಿ ಚಂದ ಹೆಣ್ಣಿತ್ತಲ್ಲ ಇಲ್ಲಂದ ಅದಕ್ಕ ನೀವು ಬೈತ್ರಿ ಅಂದ್ರೆ ಬೈಯುದ ಎಂತಕ್ಕೆ ನಾನು ಸುದ್ದಿ ಕೇಳ್ತಿದ್ರು ಮಾತಾಡಿ ನೀವು ನಮ್ಮ ಹೇಮ ಮಾಲಿನಿನ್ನ ಬೈಯುದಂತಕ್ಕೆ ನಾ ಬೈತಿಲ್ಲ ಮತ್ತೆ ಹೊಡಿತ್ರಿಯಾ ಹೊಡಿತ್ರಿಯಾ ಕೊಂಬಾಟದ
ಮತ್ತೆ ಅವಳು ಹೇಳ್ತಾಳು ಬೈತ್ರಿ ಅಂದ್ರೆ ನೀವು ಬರೀ ಕರ್ಕರಿ 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 ಮಾಡೋದಮ್ ರೆಡಿ ಅಂತ. ಅದ ಅಪ್ಪ ಬೈತ. ನೀವು ಬೈತ್ರಿ ಅಮ್ಮ. ನೀವು ಈಗ ನಿಮ್ಮ ಅಜ್ಜಿ ಬಗ್ಗೆ ಒಂದ್ ಎರಡು ಮಾತಾಡ್ಬೋದಾ? ಅಲ್ಲ ಇದು ರೆಕಾರ್ಡಿಂಗ್ ಈಗ ಚಂದ ಒಳ್ಳೆ ಮಾತಾಡಕ್ ನೀವು ಬೈದ್ರೆ ಇಡ್ಡಿಲ್ಲ ಕಡಿ ಲಾಯಕ್ ಮಾಡಿ. ನಮ್ಮ ಅಜ್ಜಿ ತುಂಬಾ ಪಾಪ, ಎಲ್ಲಾರ ಮನೆಗೂ ಒಂದೊಂದು ಅಜ್ಜಿ ಇದ್ರೆ ಒಳ್ಳೇದು. ಅಜ್ಜಿ ಇದ್ರೆ ಕಚ್ಚಿ ಕಚ್ಚಿ ಎಲ್ಲ ಮಾತಾಡ್ಬೇಡಿ, ಅಲ್ಲಿ ಟಿವಿ ಹೆಂಗ್ ಬರ್ತಾ ಇಲ್ಲ, ಅಲ್ಲಿ ಕಾಲೆಲ್ಲ ತೋರುತ್ತದೆ, ಹಂಗೆಲ್ಲ ಮಾಡೋಕಿಲ್ಲ. ಇದು ಬರ್ತಂಡೆ ಮಾಡ್ತಿದ್ರೆ ಅಜ್ಜಿ ನಂಗೆ ಇಷ್ಟ ಇಲ್ಲ. ಅದೊಂದು ಓಲ್ಡ್ ಜನರೇಷನ್, ಅದೊಂದು ಹಳೆ ಜಬ್ಬಜ್ಜಿ. ಆ ಅಜ್ಜಿ ಸುದ್ದಿ ನಂದ್ರೆ ಕೇಳ್ಬೇಡಿ. ಓಕೆ ಅಜ್ಜೆ ಅಜ್ಜಿ ರಾಮ ಬಿಡಿ ಅಜ್ಜಿಗೆ ಕೋಲ್ ಕೇಳ್ಕೆ. ಅಜ್ಜೆ ನಿಮ್ಗೆ ಮೊಮ್ಮಗಳ ಕಂಡ್ರೆ ಎಷ್ಟು ಪ್ರೀತಿ ಇತ್ತು? ಇಷ್ಟ ಇಲ್ಲ ಅಲ್ಲ ಟಿವಿ ಹೆಂಗ್ ಮತ್ತೆ ಆಯ್ತು? ಸಮಯ ಹೇಳ್ಕ ನೀವು ಚಂದ ಮಾಡಿ ಚಂದ ಮಾಡಿ ಹೇಳಿ. ಒಳ್ಳೆ ಒಳ್ಳೆ ಲಾಯಕ್ ಹೇಳಿ, ಲಾಯಕ್ ಹೇಳಿ. ವಲಿ ವರ್ಷಕಲ್ ಕೋಲಿತ್ತಲ್ಲ ಅದ ಹಾಕತ್ಲ ಹಿಡ್ಕಂಡ. ನಿಮ್ಗ ನಿಮ್ ಮೊಮ್ಮಗಳ ಮೇಲೆ ಪ್ರೀತಿ ಇಲ್ಲ? ಮೊಮ್ಮಗಳ ಸಮ ಕಾಣ್ತಾಳ ನಿಮ್ಮನ್ನ? ಲಾಯ್ಕ್ ಅಂತಾಳ? ಲಾಯ್ಕ್ ಅಂತಾಳ? ಎಲ್ಲ ಅಡ್ಗೆ ಗಿಡ್ಗೆ ಎಲ್ಲ ಮಾಡಿ ಮಾತ್ರಿ ಇದೆಲ್ಲ ಲಾಯ್ಕ ತಂದಿರ್ತಾಳ? ಎಂತ ಕೆಲಸ ಮಾಡುದಿಲ್ಲ ಅವಳ, ಎಲ್ಲ ಈ ಅಜ್ಜೆ ಮಾಡುದ. ಮಾಡುದಿಲ್ಲ, ನೀವು ಎಂತ ಮಾಡುದಿಲ್ಲ? ಹೂಕಂಡು ಮೊಬೈಲ್ ಓದತೇ ಕಂದ ಈ ಗಲಾಟೆ ಒಳಗ. ಇಲ್ಲ ನಾನು ಅದ ಗೃಹಲಕ್ಷ್ಮಿ ಯೋಜನೆ ಎಂತದ್ದೆಲ್ಲ ಬಂದಿತ್ತಲ್ದನ್ನ, ಎಂತದವ ಎಲ್ಲ ಹೇಳಿರಲ್ಲ ಅಂತ ದುಡ್ಡು ಬಂದಿತ್ತ ಕಾರಣ. ನಿಂಗೆ ಬೇಕಾರೆ ಸೈಬರಿಗೆ ಹೋಗಿ ಕಣ್ಕೋ ಬಾ. ನಂಗೇನು ಎಲ್ಲ ಅಜ್ಜಿಯರ್ ಹಿಂಗೆ ಅಲ್ದ ಹೇಮ ಮಲ್ಲಿ ಅವರೇ ಎಲ್ಲ ಮನೆ ಹಿಂಗೆ ಒಂಥರ. ನಂಗೆ ಮರ್ದ ನಿಂದ ನೀ ಹೋಯ್ಕೊಂಡ್ಕ ಬಾ. ನಂಗೇನ ಈ ಅಜ್ಜಲ ಮನೆಗಿದ್ರೆ ರೂಪಾಯಿ ಅದು ಬಂದಿತ್ತಂಬ್ರಲ್ಲ ಬಂದಿತ್ತಂಬ್ರ ಬಂದಿತ್ತಂಬ್ರ ತೈ ಅಂದ್ರೆ ಮಾತ್ರ ಗೇಂಬೋದು. ಇದಕ್ಕಿಂತ ಭಾಗವತಿಕೆ ಮಾಡಕ ನಮ್ಮ ದಿನೇಶ್ ಅಣ್ಣ ಕರೆದ್ರಲ್ಲ ಆಯ್ಕ ಅಜ್ಜಿನ್ ಬಿಡಿಯತ್ತೆ ಸರ್. ನೀವು ವಿಷಯಕ್ಕೆ ಬನ್ನಿ ಮೇಡಮ್. ಅದೇ ನೀವು ನಿಮ್ಮ ನೀವೀಗ ಅನ್ಯೋನ್ಯವಾಗಿ ಇದ್ದೀರಿ, ನಿಮ್ಮ ಅಮ್ಮ ಮತ್ತೆ ನಿಮ್ಮ ತಂದೆ ಅವರೆಲ್ಲ ಎಲ್ಲಿದ್ದಾರೆ? ನಮ್ಮ ವರ್ಕಿಂಗ್ ಪಪ್ಪ ಫಾರಿನರ್ ಇಪ್ಪುದ. ನಂಗೊಂಡ್ ತೋರುದಿಲ್ಲ ನಾನು ರೆಕಾರ್ಡಿಂಗ್ ಅಂತ ಇತ್ತು. ಚಂದಮಣಿ ಮಾತಾಡ್ಕಲ್ಲ ಒಟ್ಟು ಇಲ್ಲಿ ತೈತೆ ಅನ್ನು ಕತ್ತ ಚಂದ ಮಾತಾಡ್ ಮಾತಾಡ್ಕಾತ್ರ ನಾನೆಂತ ಮಾಡುದ? ಹೇ ನಂಗ ಏಜ್ ಇತ್ತು ಎಲ್ಲ ಇತ್ತು, ನಾನ್ ಉಳಿತೀನಿ. ಒಂದ್ ಎರಡು ಅಲ್ಲ ಲೈಕ್ ಒಂದು ವಿಡಿಯೋ ತೆಗೆದು ಬತ್ತೆ ಅಲ್ಲ ಅಕ್ಕ. ಅಜ್ಜಿ ನೀವು ಮದುವೆಯಾದಾಗ ಈಗ ನೀವು ಹೇಳ್ತಿರಲ್ಲ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ನಿಮ್ಮನ್ನ ಕಾಣ್ತಿಲ್ಲ ಅಂದೇಳಿ, ನೀವು ಮದುವೆಯಾದಾಗ ನಿಮ್ಮ ಅತ್ತೆ ಮಾವಂದರ ಜೊತೆ ನಿಮ್ಮ ಸಂಬಂಧ ಹೇಗಿತ್ತು ಅಜ್ಜಿ? ನಾನ್ ಬಾರಿ ಖುಷಿ ಹಂಗಿದ್ದೀನ, ಬಾರಿ ಖುಷಿ ಹಂಗಿದ್ರೆ ಹೇಗಳು ಹೇಗಳು ಖುಷಿ ಆಗಿದ್ದಿದ್ದು? ನಿಮ್ಮ ಅತ್ತೆ ಮತ್ತೆ ಮಾವನ ಜೊತೆ ಖುಷಿ ಆಗಿದ್ದಿದ್ರ? ಅವಳು ಇದ್ದಾಳಲ್ದನ ನೋಡ, ಇದು ಇದು ಬಾರಿ ಬಿಲಾಸ್ ಬಿಟ್ಟದ. ಪಾಪಾಜ್ಜಿ ಬಿಲಾಸ್ ಬಿಟ್ಟದ ಪಾಪಾಜ್ಜಿ. ಯಾರ್ಯಾರ ಒಟ್ಟಿಗೆ ತಿರುಗತ್ತದ? ನಾನು ಎಂತ ಕೇಳಿದ್ದೆ ನಿಮ್ಗೆ? ನಾನು ಎಂತ ಕೇಳಿದ್ದ? ನಾನು ಎಂತ ಕೇಳಿದ್ದ? ಬಿಲಾಸ್ ಬಿಟ್ಟದ. ಹೌದಾ? ಅಲ್ಲ ಅಜ್ಜಿ, ಹೋಯ್ ಹೋಯ್ ಕೇಂತ, ನೀವು ಆಗ ಚಂದಿರುವಾಗ ಮದುವೆ ಆದಾಗ ನಿಮ್ಮ ಮಾವ ಮತ್ತೆ ಅತ್ತೆ ಜೊತೆ ನಿಮ್ಮ ಸಂಬಂಧ ಹೇಗಿತ್ತು? ನಾನು ಮದುವೆ ಆದ್ರ ಮೇಲೆ ನನ್ ಗಂಡನ್ ಮುಖ ನಾನ್ ಮದುವೆ ಆದ ಮೇಲೆ ಕಂಡದ್ದ. ಓ ಮುಂಚೆ ಕಾಣ್ಲ? ಇಲ್ಲ ಇಲ್ಲ, ನಾ ಮುಂಚೆ ಎಲ್ಲ ಕಾಣ್ತಿರ್ಲ, ಮದುವೆ ಆದ್ರ ಮೇಲೆ ಕಂಡದ್ದ ಗಂಡನ್ ಮುಖ. ನನ್ನ ಕಮ್ಮು ಬಂದಿದ್ದೀರ ಅವ್ರ ಅವ್ರ ನಿಮ್ಮನ್ ಕಂಡೀರ? ನಾನು ಕಾಣ್ಲ. ಅವ್ರು ಕಂಡೀರ? ಅವ್ರು ಕಂಡೀರ? ಈಗ ನಿಮ್ಮ ಅತ್ತೆ ಮಾವ ಇದ್ದೀರಲ್ಲ, ಅತ್ತೆ ಮಾವ ಅತ್ತೆ ಮಾವ ಇದ್ದೀರಲ್ದೆ ಅಯ್ಯಪ್ಪ ನಂದು ಗ್ಯಾಂಡಿ ಹಾರಿ ಹೋಯ್ತು. ಅತ್ತೆ ಮಾವ ಅತ್ತೆ ಮಾವ ಇದ್ದೀರಲ್ಲ, ಈ ಹೆಣ್ಗಳೆಲ್ಲ ಬಿಲಾಸ್ ಬಿಟ್ಟು ಹೋಯ್ತ ಈಗ ಈಗಿನ ಕಾಲ ಕೆಟ್ಟು ಹೋಯ್ತ. ಹೇಳುದು ಯಾರಿಗೆ? ಕ್ಯಾಮರಾ ಈಚಿತಿರ್ಸ ಹೇಮಲ್ಲಿ ಅವ್ರ ಅಜ್ಜಿ ಹೇಳ್ತಾ ಇದ್ದಾರೆ ನಿಮ್ದು ಲವ್ ಇದೆ ಅಂತೆ, ಇದು ಸುಳ್ಳಲ್ವಾ? ಆ ಅಜ್ಜಿ ಬರೀ ಅಜ್ಜಿ ನನ್ ಕಂಡ್ರ ಆತಿಲ್ಲ, ಅದಕ್ಕೆ ಸುಳ್ಳು ಹೇಳ್ದ ಗೊತ್ತಿತ್ತು. ಲವ್ ಮಾಡೋರಲ್ಲ ಇಲ್ಲ ಅಂತ ಹೇಳಕ್ ಆತಿಲ್ಲಪ್ಪ. ಹೆಂಗ್ ಜನರೇಷನ್ ಇರಜ್ಜಲ್ರಿ ರೆಕಾರ್ಡಿಂಗ್ ಅಂತೈತೆ ಹೇಳಿಬೇಡಿ.
ನಮ್ಮಂತ ಯೂತ್ ಯಂಗ್ ಜನರೇಷನ್ ಅವ್ರಿಗೆ ಲವ್ ಇಲ್ಲ ಅಂತ ಹೇಳ್ರೆ ಅಡ್ತಾರ. ಅದಕ್ಕೋಸ್ಕರ ಒಂದು ನಿಮ್ಗೆ ಯಾವ ತರ ಹುಡುಗ ಇಷ್ಟ ಅವ್ರೆ? ನಂಗೆ ಹೈಟ್ ಜಾಸ್ತಿ ಇರ್ಕಂದಿಲ್ಲ, ವೆಯ್ಟ್ ತುಂಬಾ ಇರ್ಕಂದಿಲ್ಲ, ಕಲರ್ ಜಾಸ್ತಿ ಇರ್ಕಂದಿಲ್ಲ, ಸಮ ಇದ್ರೆ ಆಯ್ತು ಒಟ್ನಾಗ. ಓಕೆ ಓಕೆ, ನಿಮ್ಮ ದಿನಚರಿ ಬಗ್ಗೆ ಒಂದ್ ಎರಡು ಮಾತು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಯು ಮೀನ್ ಡೈಲಿ ಡೈಲಿ ಆಕ್ಟಿವಿಟೀಸ್? ಅದು ವೆರಿ ಸಿಂಪಲ್, ಎಂತ ಇಲ್ಲ, ಬೆಳಿಗ್ಗೆ ಏಳುದು, ಅಲ್ಲುಜ್ಜುದು, ಅಲ್ಲಿ ಯಾರು ಮಾಡಿಟ್ಟು ತಿಂಬುದು, ಅಲ್ಲಿ ಯಾರು ಒಗ್ದು ಐರನ್ ಮಾಡಿ ಹಾಕುದು, ಹಂಗೆ ಹೈ ಕಂದು ಮೊಬೈಲ್ಗೆ ಒಂದ್ ಚಾರ್ಜ್ ಮಾಡ್ಕೊಂಡು, ಒಂದ್ ವೆನೈಟಿ ಬ್ಯಾಗ್ ಸಿಕ್ಸ್ ಕಂದು, ರಪ್ಪ ರಪ್ಪ ಫಿಶ್ ಮೇಕಪ್ ಮಾಡ್ಕೊಂಡು ಹೋ ಅಂತ. ಅಡಿಗೆ ಎಲ್ಲ ಮಾಡೋದು ಬರ್ತಿಲ್ಲ ನಿಮ್ಗೆ? ಮದ್ಯಾರ ಮೇಲೆ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆಲ್ಲ ಟ್ರೈನಿಂಗ್ ಎಲ್ಲ? ಯಾರು ಅಡಿಗೆ ಮಾಡತ್ರೆ? ಅದೆಂತ ಸಿಂಪಲ್, ಆನ್ಲೈನ್ ಎಲ್ಲ ತರಿಸುದಷ್ಟೇ. ಅಡ್ಗೆ ಅಡಿಗೆಲ್ಲ ಕೇಳ್ಬೇಡ ಅಂತಂದಲ್ಲ ಕ್ವಶನ್ಸ್. ನಾವು ಅಜ್ಜಿ ಹತ್ರ ಒಂಚೂರು ಮಾತಾಡಿ ಬರ್ತೆ. ಅಜ್ಜಿ, ನಿಮ್ಮ ದಿನಚರಿ ಬಗ್ಗೆ, ಡೈಲಿ ದಿನ ಎಂತ ಎಲ್ಲ ಮಾಡ್ತೀರಿ, ಬೆಳಿಗ್ಗೆ ಎದ್ದು ಎಂತ ಎಲ್ಲ ಮಾಡ್ತೀರಿ ಒಂಚೂರು ಹೇಳಿಕಮ್ಮ ನಮ್ಮ ಟಿವಿ ಅವರಿಗೆ ಎಲ್ಲ ಕಂಡು ಹೇಳಿ. ಡೈಲಿ ಕೆಲ್ಸ, ದಿನಚರಿ ದಿನಚರಿ, ಬೆಳಿಗ್ಗೆ ಹೇಳ್ತೀರಲ್ಲ ಅದ್ರ ನಂತರ ಎಂತ ಎಲ್ಲ ಮಾಡ್ತೀರಿ? ಮಗ ಕೊಡುದ ಹೇಮಾಲಿನಿ ಅಂತ ಮಾಡುದಿಲ್ಲ? ನಾಲ್ಕು ಗಂಟೆಗೆ ಹೇಳ್ತೀರಿ? ಎಷ್ಟು ಬೇಗ ಹೇಳ್ತೀರಿ? ಗುಡಿ ಬಾರ್ ಗುಡಿ 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 ನಂಗ್ ತಂಡಸಾಗೆಲ್ಲ ಕುಕಂ ಕಾತಿಲ್ಲ. ಅದಕ್ಕೆ ಗುಡಿಗೆ ಒಪ್ಪುದ? ನಿಮ್ ತಂಡಸ ಇಲ್ಲ ಮನೆಯಂಗೆ? ತಂಡಸ ಇತ್ತ? ತಂಡಸಿಗೆ ಹತ್ತಿಲ್ಲ. ತಂಡಸ ಎಲ್ಲ ವಾಸನೆ ಅಲ್ಲ. ತಂಡಸಿಗೆ ಗುಡಿ ಗುಡಿ ಒಪ್ಪುದ? ನಾಲ್ಕು ಗಂಟೆಗೆ ಯಾರು ಇರ್ತಿಲ್ಲ. ಕಡೆಗೆ ನನ್ ಕೆಲ್ಸ ಎಲ್ಲ ಶುರು ಆಯ್ತು ಮಗ, ಎಲ್ಲ ಹಟ್ಟಿಗೆಲ್ಲ ಸುಮಾರೆಲ್ಲ ಕೆಲ್ಸ ಇತ್ತ ಪೂರಾ ಮಾಡ್ಕ ನಾನೇ. ನಮ್ಮನೆಗೆ ಯಾರು ಮಾಡುದಿಲ್ಲ, ಈ ಜರ್ದಾಳಿದಲ್ಲ ಒಂದು ಕೆಲ್ಸ ಮಾಡುದಿಲ್ಲ. ಪಾಪ ಅದ್ರ ಹಬ್ಬಿ ಎಲ್ಲ ಕೆಲ್ಸ ಮಾಡುತ್ತ ಗೊತ್ತಾ? ದನ ಕರು ಕಿತ್ತ ಅದನ್ನು ಕರುದಿಲ್ಲ ಇವಳ ಕಿತ್ತಿರ್ದ ಹಾಪಕ್ಕೆ, ಇವಳ ಇವಳು ಸೊಂಟ ಮುರಿದು ಹಾಪಕ್ಕೆ, ಇವಳು ಶಾಲಿ ಗೊತ್ತಾಳ ಶಾಲಿ ಗೊತ್ತಾಳ ಮತ್ತೆ ತಗೊತಾಳ ಇವಳ ಹೋತಾಳ ಮತ್ತೆ ತಗೊತಾಳ ಇವಳ ಭಾಷೆ ಬಾರ್ದಿದ್ದಾಳ ಮನೆಗೆ ಒಂದು ಉಪಕಾರಕ್ಕಿಲ್ಲ ಅವಳ ಅಪ್ಪ ಕೆಟ್ಟದ ಹೆಣ್ಣಲ್ಲದ ಅಪ್ಪ ಅಬ್ಬಿ ಎಲ್ಲ ಆಸಿ ಮಾಡಿ ಇಟ್ಕೊಂಡು ಕಂಡ್ರೆ ಆ ಇಪ್ಪಿಪ್ಪದ ವ್ಯಾಸ ಕಾಣೋಳದ. ಈಗ ಮುಂದಿನ ಕಾರ್ಯಕ್ರಮ ಬ್ರೇಕ್ ನಂತರ ಕಟ್ ಮಾಡೋ ಒಂಚೂರ ಸೊಂಟ ಆಯ್ತು. ಓ ಸರ, ಆಜ ದಿನ ಚರಿ ಅಲ್ಲ, ಆಜ ದಿನ ಚರಿ ಹಾಜರ ಒಂದು ಇಂಟರ್ವ್ಯೂ ಭಾಷೆ ಬರ್ತಿದ್ದಾರೆ. ಕಣ್ಣಿ ಕಣ್ಣಿ ಕಡ್ಡಿ ಅವಳ್ದ ಅಂಜಿ ಕಡ್ಡಿ ಅವಳ್ದ ಸ್ಟಾರ್ಟ್ ಅಣ್ಣ ಅಲ್ಲಿ ಅಲ್ಲಿ ಅಜ್ಜಿ ಅಲ್ಲಿ ಕಣಿ ಅಲ್ಲಿ ಕಣಿ ಅಜ್ಜಿ ಅಜ್ಜಿ ಇರ ಅಜ್ಜಿ ಅಲ್ಲಿ ಕಾಣಿ ಅಲ್ಲಿ ಹಿಂಗೆಲ್ಲ ಬೈಕಿಲ್ಲ ನೀವು ಬೈಯೋಕಿಲ್ಲ ಎಂತ ಬೈಯೋಕಿಲ್ಲ ಸ್ಟಾರ್ಟ್ ಮಾಡ ಹೊಡಿಯ ಅಜ್ಜಿ ಅಜ್ಜಿ ಬೈಯೋಕಿಲ್ಲ ಲಾಯ್ಕ ಮುಂದ್ ಮುಂದುವರ್ಸಿ ಎಡಿಟ್ ಮಾಡುವ ಸತ್ತ ಅಜ್ಜಿ ಪ್ರೇಮನ್ ಗಂಡ ಅಲ್ಲ ಅಜ್ಜಿ ದಿನಚರಿ ದಿನಚರಿ ಈಗ ಗುಡ್ಡಿಗೆ ಹೋಗಿ ಬಂದ್ರ ಮೇಲೆ ಗುಡ್ಡಿಗೆ ಹೋಗಿ ಬಂದ್ರಿ ಗುಡ್ಡಿಗೆ ಹೋಗಿ ಬಂದ್ರಿ ಗುಡ್ಡಿಗೆ ಹೋಗಿ ಗುಡ್ಡಿ ಹೋಗಿ ಬಂದ್ರಿ ಅಲ್ಲ ಅದ್ರ ನಂತರ ಎಂತ ಮಾಡಿದ್ರಿ ಅಲ್ಲಿ ಉಜ್ಜುದಿಲ್ಲ ನೀವು ಪಾತ್ರೆ ತೊಳೆದ ಪಾತ್ರೆ ತೊಳೆದ ಪಾತ್ರೆ ತೊಳೆದ ಎಲ್ಲ ನೀವೇ ಮಾಡುದ ಎಲ್ಲ ನೀವೇ ಮಾಡುದ ನಿಮ್ಮ ಮೊಮ್ಮಕ್ಕಳ ಮಕ್ಕಳೆಲ್ಲ ಎಂತ ಮಾಡುದಿಲ್ಲ ಅಡಿಗೆ ಅಡಿಗೆ ದೋಸೆ ಮಾಡುದು ಅಡಿಗೆ ಅಡಿಗೆ ಕಡಿ ಮಾತ್ರೆ ತಿಂಬುಕಿಲ್ಲ ಪಾತ್ರೆ ತೊಳೆದು ಮಾತ್ರೆ ತಿಂಬುಕಿತ್ತ ಮಾತ್ರೆ ನಿಮ್ಗೆ ಬಿ ಪಿ ಶುಗರ್ ಇಲ್ಲ ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಎಂತ ಹೇಳ್ತಾರೆ ಅದು ಫ್ಯಾಮಿಲಿ ಬಗ್ಗೆ ಒಂದ್ ಎರಡು ಮಾತು ಫ್ಯಾಮಿಲಿ ಫ್ಯಾಮಿಲಿ ಅಂದ್ರೆ ನಿಮ್ಮ ಮನೆ ಇಪ್ಪವರ ಬಗ್ಗೆ ಅಲ್ಲ ನಿಮ್ಮ ಮಗ ನಿಮ್ಮ ಶ್ವಾಸಿ ನಿಮ್ಮ ಮೊಮ್ಮಗಳು ಹೇಗೆ ನಿಮ್ಗೆ ಚಂದ ಕಣ್ಕಂತ್ರ ಚಂದ ಕಣ್ಕಂತ್ರ ಚಂದ ಕಣ್ಕಂತ್ರ ಮಗ ಶ್ವಾಸಿ ಎಲ್ಲ ಆಯ್ಕಾಂತ್ರ ಒಳ್ಳೆ ಇದೇ ಒಂದು ಕಾಟು ಪ್ರಾಣಿ ಇದು ತೆಗ್ದು ಹಾಕದ್ದು ಮನೆಗೆ
ಆಸಿ ನಾನು ಆಸಿ ಮಾಡ್ತೀನಿ ಚಾಣಕ್ಯಪತಿಗೆ. ಚಾಣಕ್ಯಪತಿ ಕಂಡದ ಪುನಃ ನಾನೇ ಅದ್ರದ್ದ. ಈಗ ಈಗ ಕಾಣ್ ಈಗ ನನ್ನ ಕಂಡ್ರತ್ ಕಾಣ್ತಿಲ್ಲ. ಕಂಡ್ರತ್ಲೆ ನಾನು ಆಚೆ ಕೇಂಡ್ ಬತ್ತೆ, ಆಚೆ ಕೇಂಡ್ ಬತ್ತೆ, ಆಚೆ ಕೇಂಡ್ ಬತ್ತೆ. ಹೇಮಲ್ನಿ ಅವ್ರೆ, ಅವ್ರು ನಿಮಗೆ ಏನೇನ ಹೇಳಿದ್ರು ಅದೆಲ್ಲ ಬೇಡದಿದ್ದೆಲ್ಲ ನಾವು ಕಟ್ ಮಾಡ್ಕೊಡ್ತೇವೆ, ನೀವು ಟೆನ್ಷನ್ ಮಾಡ್ಬೇಡಿ, ನಿಮ್ದು ಒಳ್ಳೇದು ಇದು ಮಾಡ್ತೇವೆ. ಈಗ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಏನಾದ್ರು ಹೇಳ್ತೀರಾ, ಏನಾದ್ರು ಸ್ಪೆಷಲ್ ಟ್ಯಾಲೆಂಟ್ ಇರ್ರಿ ಅಜ್ಜಿ ಅಲ್ಲಿ ಕೇಂತೆ ನಿಮ್ಮ ಸ್ಪೆಷಲ್. ಹಾ ದೂರ 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 ದೂರ. ಹಾ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಏನಾದ್ರು ಒಂದೇ ಏನಾದ್ರು ನಿಮ್ ಸ್ಪೆಷಲ್ ಟ್ಯಾಲೆಂಟ್ ಇದ್ರೆ ನಮ್ಗೆ ಹಚ್ಚಿ ತೋರಿಸ್ತೀರಾ? ಅಜ್ಜಿ ಸ್ವಲ್ಪ ಸುಮ್ಮನೆ ಕಣಿ ಅಜ್ಜಿ, ಅಜ್ಜಿ ಸ್ವಲ್ಪ ಸುಮ್ಮನೆ ಆಯ್ಕ. ಅಲ್ಲ ಟಿವಿ ಅಲ್ಲ ರೆಕಾರ್ಡಿಂಗ್ ಆಗ್ತೈತಲ್ಲ, ಅವ್ರಿಗೆ ಪದೇ ಪದೇ ಕಟ್ ಕಟ್ ಮಾಡು ಕಾತಿಲ್ಲ ಮರುತ್ತೆ. ನೀನ್ ಕಿರಿಕಿರಿ ಅಲ್ಲಿ ಕಟ್ ಮಾಡು ಕಾತಿಲ್ಲ ಅಲ್ಲ, ಮುಂಚೆ ಬ್ಯಾಟ್ರಿ ಖಾಲಿ ಆಗ್ತೈತಲ್ಲ. ಹಾ ಮೇಡಮ್ ಅವ್ರೆ ನಿಮ್ಮ ನಗಡಿ ಒಳ್ಳೆ ಸ್ಮೈಲ್ ಕೊಡಿ, ಕಾಮಕ್ ಚಂದ ಇದ್ರಿ ನೀವು ಲಾಯಕ್ ಬರ್ತೀವಿ. ಮೇಡಮ್ ಅವ್ರೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನೀವು ಏನಾದ್ರು ಸ್ಪೆಷಲ್ ನಿಮ್ಮ ಟ್ಯಾಲೆಂಟ್ ಇದ್ರೆ ನಮ್ಗೊಂಚೂರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮ ವೀಕ್ಷಕರು ನಿಮ್ಮ ತುಂಬಾ ಫ್ಯಾನ್ ಆಗಿದ್ದಾರೆ. ಮಾಡ್ಬೇಡಿ ಅದು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗ್ತದೆ, ನೀವು ನಗಡ್ತಾ ಇರ್ಬೇಕು. ಅವ್ರು ಬೈ ನಗಡಿ ನಗಡಿ ಬೈರಿ, ತೊಂದ್ರೆ ಇಲ್ಲ. ನಿಮ್ದು ಟ್ಯಾಲೆಂಟ್ ಬಗ್ಗೆ ಹೇಳಿ. ಒಳ್ಳೆ ಟ್ಯಾಲೆಂಟ್ ಅಂದ್ರೆ ನಾನು ಒಳ್ಳೆ ಸಿಂಗರ್. ತುಂಬಾ ಒಳ್ಳೆ ಸಿಂಗರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತುಂಬಾ ಚಂದ ಚಂದ ಹಾಡ್ ಹೇಳ್ತಿ, ಎಷ್ಟು ಚಂದ ಅಂದ್ರೆ ನಮಗೆ ಉಜ್ಜು ಚಪ್ಪಳೆ ತಟ್ಟಿಗೆ. ನಿಮ್ಗೆ ಅವಾರ್ಡ್ ನಂದು ನಂದು ಒಂದ್ ನಿಮಿಷ ಇರ, ಕಟ್ ಮಾಡೋ ಒಂಚೂರ ಇಡ್ಕಂತಿ. ಮೇಡಮ್ ನೀವು ಹಾಡ್ತೀರಾ ಇವಾಗ? ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಬೇಡ ಅಲ್ಲ ನಿಮ್ಗೆ? ಸರಿ ಮತ್ತೆ ಏಟ್ ಮಾಡ್ತೀನಿ. ಈಗ ನಮ್ಮ ಹೇಮಲ್ಲಿ ಅವರಿಂದ ಒಂದು ಸುಂದರ ಗೀತೆ ತಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ, ದಯವಿಟ್ಟು ವೀಕ್ಷಿಸಿ. ಹಾ ಕೇಳಿ ಕೇಳಿ ಕೇಳಿ. ಅದು ಸಾಮಾನ್ಯದ ಹಾಡಲ್ಲ, ವಿಶಾಲಾಕ್ಷಿ ಬರ್ದಿರಾ? ಸರಿ ಮಾಡುವ ಕ್ಯಾಮರಾ. ಅಜ್ಜಿ ಅಜ್ಜಿ ನಿಮ್ಮ ಮೊಮ್ಮಗಳ ಪದ್ಯ ಆಡ್ತಾಳ, ಪದ್ಯ ಆಡ್ತಾಳ, ಡ್ಯಾನ್ಸ್ ಮಾಡ್ತೀರಾ? ಕುಣಕ್ ಬರ್ತಾ ನಿಮ್ಗೆ ಕುಣಕೆ? ಹಾ ಈಗ ಪದ್ಯ ಆಡ್ತಾಳ ಇರೆ. ಹಾ ಅಣ್ಣ ಸ್ಟಾರ್ಟ್, ರೆಡಿ, 1 2 3 ಸ್ಟಾರ್ಟ್ ಮೇಡಮ್. ಕಾಲೇಜ್ ಕಪ್ಪು ಏಜ್ ಅದ್ರ ಮಧ್ಯೆ ಮದಿ ಅಂದಳಿ ಅಪ್ಪನ್ ಗೌಜ್ ಹಂಗಾರೆ ನಾವು ಮಾಡು ಬೆಡ್ಡ ಮೋಜ್ ವಾಟ್ಸಪ್ ಫೇಸ್ಬುಕ್ ಹಂಗೆಲ್ಲ ನನ್ನ ಸೌಂದರ್ಯದ ಕ್ರೇಜ್ ಲವ್ ಲೆಟರ್ ಹಂಗೆ ಬೀಳಕ್ ಶುರು ಆಯ್ತು ನಮ್ಮನಿ ಮೇಜ್ ಅಬ್ಬಬ್ಬ ಏಜೋ 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 ಏಜೋ. ಆಯ್ತು ಮುಗಿತಾ? ಪದ್ಯ ಮುಗ್ದು ಅರ್ಧ ಗಂಟೆ ಆಯ್ತು, ಪದ್ಯ ಮುಗ್ದು ಅರ್ಧ ಗಂಟೆ ಆಯ್ತು. ಗೌಜ್ ಆಯ್ತು, ಗೌಜ್ ಆಯ್ತು. ಹಾ ಈಗ ಎಂತ ಅಂದ್ರೆ ನಿಮ್ಗೆ ಪದ್ಯ ನೃತ್ಯ ಯಕ್ಷಗಾನ ನಾಟಕ ಎಂತಾರು ಬರ್ತ ನಿಮ್ಗೆ? ಪದ್ಯ ಪದ್ಯ ಬತ್ತ ಹಾಡುಗ್ ಬತ್ತ ಪದ್ಯ ಮೊಮ್ಮಗಳ ಪದ್ಯ 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 ಹಾಡಿ ಹಾಡಿ. ಹಾ ಅಲ್ಲಿ ಅಲ್ಲಿ ಕಣಿ ಅಲ್ಲಿ ಕಣಿ ಹಾ ಪದ್ಯ ಪದ್ಯ ಅಲ್ಲಿ ಅಲ್ಲಿ ಕಂಡು ಹಾಡಕ್. ಹಾ ಇದು ಬಿಡಿ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೋ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಕಲ್ಯಾಣ ತಕ್ಕ ಸುಂದರ ಗೀತೆ ನಮ್ಮ ಅಜ್ಜಿಯವರಿಂದ. ಟಾಪ್ 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 ಮುಗಿತ್. ತುಂಬಾ ಅಜ್ಜಿಯವರು ತುಂಬಾ ಸುಂದರ ಗೀತೆ ಹಾಡಿದ್ದಾರೆ. ಈಗ ಮೇಡಮ್ ಅವರೇ ಈಗ ನೀವು ಸಾಕಜ್ಜಿ ಸಾಕಜ್ಜಿ ಸಾಕಜ್ಜಿದಾವ ಬಂಗಾರ ಮುಳುಗಿದಾವ ಹಿಂಗಾಳ ಮುಳುಗಿದಾವ ಚಾಮುಂಡಿ ಬೆಟ್ಟಕ್ಕೆ ಹೋಗುವ. ಇನ್ನೊಂದು ಅಜ್ಜಿಯವರು ತುಂಬಾ ಕಲೆ 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 ಅವರಲ್ಲಿ ತುಂಬಿ ತುಳುಕುವ ಕಲೆ ಇದೆ ಅಜ್ಜಿಯವರಲ್ಲಿ. ಅಜ್ಜಿ ಸ್ಟಾಪ್, ಅಜ್ಜಿ ಸ್ಟಾಪ್ ಸರ್. ತುಂಬಾ ತುಂಬಾ ಚಂದ ಹಾಡಿದ್ರೆ ಅಜ್ಜಿಗೆ 78 ಮೇಲೆ ಆಯ್ತು, ಅರ್ಮರ್ಲು ಸುರ ಆಯ್ತಾ? ಅಲ್ಲ ನನಗೆ ಮೇಡಮ್ ಅವರೇ ಸಾಕು ಸಾಕು ಸಾಕು, ಅವ್ರಿಗೆ ಮಾತಾಡ್ತೆ ಮಾತಾಡ್ತೆ ಒಂಚೂರು ಅವ್ರ ಹತ್ರ. ಯಾವ್ದೋ ಟ್ಯೂನಿಗೆ ಯಾವ್ದೋ ಲಿರಿಕ್ಸ್ ಹಾಡು ಹೇಳ್ತಾರೆ ಬಿಡಿ. ಮೇಡಮ್ ಅವರೇ
ನಿಮ್ಗೆ ನಿಮ್ದು ವಾಯ್ಸ್ ಅಂದ್ರೆ ತುಂಬಾ ನನ್ಗೆ ತುಂಬಾ ಖುಷಿ ಆಯ್ತು. ನನಗೆ ಮೋಸ್ಟ್ಲಿ ಅವರಿಂದಲೇ ನಿಮ್ಗೆ ಬಂದಿರುತ್ತೆ ಅನ್ಕೊಳ್ತೀನಿ. ತುಂಬಾ ತುಂಬಾ ಲೈಕ್ ಆಡ್ತೀನಿ. ನಿಮ್ಗೆ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಅಲ್ಲಿ ಇಲ್ಲಿ ಚಾನ್ಸ್ ಸಿಗ್ಲಿಲ್ವಾ? ನಂಗೆ ಆಕ್ಚುಲಿ ಫಿಲ್ಮ್ ಅಲ್ಲ ಇಂಟ್ರೆಸ್ಟ್ ಇತ್ತು. ಈ ಅಜ್ಜಿ ನನ್ನ ಆಕ್ಚುಲಿ ಫಿಲ್ಮ್ ಸೀರಿಯಲ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್. ಈ ಜರದ ಅಜ್ಜಿ ಪಿಕ್ಚರ್ ಹಾರ್ ಹಂಗತ್ ಹಿಂಗತ್ ಅಂದ್ರೆ ಸ್ಟೈಲ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ಆತಿಲ್ಲ. ನಾವೆಲ್ಲ ಸ್ಟೈಲ್ ಅಂಬ್ರ ಮಂಡಿ ಬಿಚ್ಕೊತಿರ್ಬಿತ್ತಂಬ್ರ ಅಡಿಮೇಲೆ ಅಡಿಮೇಲೆ ಹಂಗೆ ಕಾಣಿ ಹಿಂಗೆಲ್ಲ ಸ್ಟೈಲ್ ಭಾರಿ ಖುಷಿ. ಅಜ್ಜೆ ಅಜ್ಜೆ ನೀವೊಂದು ಅವ್ರಿಗೆ ಒಂದು ಸ್ಟೈಲ್ ಮಾಡೋಕೆ ಅದಕ್ಕೆ ಇದಕ್ಕೆಲ್ಲ ಬಿಡುದಿಲ್ಲ ಅಂತ. ಅವ್ರದ್ದು ಫ್ಯಾಷನ್ ಈಗ ಹೊಸ ಜನರೇಷನ್ ಅಲ್ಲ, ಹೊಸ ಕಾಲ ಅವ್ರದ್ದೆಲ್ಲ, ಹೊಸ ಕಾಲ ಅವ್ರದ್ದೆಲ್ಲ. ನೀವು ಅಲ್ಲಿ ಇದೆಲ್ಲ ಮಾಡೋಕೆ ನಿಂಗ ಅತ್ತ ಟ್ರೆಂಡ್ ಟ್ರೆಂಡ್ ಸ್ಟೈಲ್ ನಿಂಗ್ ಮಾಡೋಕತ್ತ ಅಂಗಿ ಮೇಲೆ ಅಂಗಿ ಹೈಕಮ್ ಕತ್ತ ನಾ ಬಿಕ್ರಿದ್ದಿಗೆ ಹಿಂಗಂತ ನೀವು ಇಷ್ಟು ಚಿನ್ನ ಎಲ್ಲ ಮಾಡಿ ಇಟ್ಟಿರಿ, ಚಿನ್ನ ಎಲ್ಲ ಹಾಕಂತ್ರಿ, ಈಗಿನವ್ರ ನಿಮ್ಮ ಮೊಮ್ಮಗಳೆಲ್ಲ ಚಿನ್ನ ಹಾಕುದಿಲ್ಲ, ಇದ್ರ ಬಗ್ಗೆ ನೀವ್ ಎಂತ ಹೇಳ್ತ್ರಿ? ನಿಮ್ದೆ ಈಗ ಕಾಣಿ ನಿಮ್ ಮೊಮ್ಮಗಳು ಒಂದ್ ಎಂತದ್ದು ಇಲ್ಲ, ಕುತ್ತಿಗೆ ಹಂಗು ಇಲ್ಲ, ಕೊಯ್ಯಂಗು ಇಲ್ಲ, ಕಾಲಂಗು ಇಲ್ಲ, ಸೊಂಟದಂಗು ಇಲ್ಲ. ಕರ್ಮಣಿ ನಂಗೆ ಗಂಡ ಹಾಕದ ಆಗಿನ ಕಾಲದಂಗ ಈಗ ಅಜ್ಜೆ ಬಳಿ ಮಗಳು ಮಗಳು ಮಾಡಿಸಿ ಹಾಕದ ಬಳಿ ಬಳಿ ಅಜ್ಜೆ ಈಗಿನ ಮಕ್ಕಳೆಲ್ಲ ಹಾಕುದಿಲ್ಲ ಅಲ್ಲ, ಈಗ ನಿಮ್ಮ ಮೊಮ್ಮಗಳು ಹಾಕುದಿಲ್ಲ, ಇದ್ರ ಬಗ್ಗೆ ನೀವು ಎಂತ ಹೇಳ್ತ್ರಿ? ಫ್ಯಾಷನ್ ಮಾಡ್ತದ ಫ್ಯಾಷನ್ ಅದ್ರದ ಅದು ಒಂದು ತುಂಡು ಚಿನ್ನ ಹಾಕೋದಿಲ್ಲ, ಅದ ಬಾಷಿ ಬಾರ್ದಿದ್ದೆಲ್ಲ ಹಾಕೋದಿಲ್ಲ. ಇದು ಇದು ಪೂರ್ ನನ್ನ ಮೊಮ್ಮಗಂಗೆ. ಇದು ನನ್ನ ಹೇಮಲ್ ಅವ್ರೆ ನೋಡಿ, ಅವ್ರು ಅಷ್ಟು ಚಿನ್ನ ಎಲ್ಲ ನಿಮ್ಗೆ ಮಾಡಿ ಇಟ್ಟಿದ್ದಾರೆ, ಇದು ಅವರೆಲ್ಲ ಅಷ್ಟೆಲ್ಲ ಹಾಕ್ತಾರೆ, ನೀವು ಏನು ಹಾಕುದಿಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಆಗ್ಲಿನ ಕಾಲದಲ್ಲಿ ಆ ತರ ಚಿನ್ನ ಹೇರ್ಕೊಂಡ್ಕೋ, ಇಷ್ಟಿಷ್ಟು ಸೀರೆ ತಕೊಂಡ್ಕೋತೆ ನಿಮ್ಗೆ ಯಾರು ಬೇಕಿತ್ತ? ಅದು ಮಾಡಿ ಹಾಕದಲ್ಲ ಮರ್ಕುದ ಬಂದರು ಕೈಗಲ್ಲ, ಅಯ್ಯೋ ನಂಗೆ ಯಾರು ತಂದು ಕೊಡೋರಿಲ್ಲ, ನಂಗೆ ಯಾರು ತಂದು ಕೊಡೋರಿಲ್ಲ, ಬರೀ ಬಿದ್ದರಿ ಬಕೆಟ್ ಹಿಡಿದು 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 ಚಿನ್ನ ಮಾಡಿಸ್ಕೊಳ್ಳ. ನೀವು ಸ್ವಲ್ಪ ಚಂದ ಮಾಡಿ ಹೇಳ್ಬೇಕು ಅಂದ್ರೆ ಅದು ಚಂದ ಆಗ್ಬೇಕು. ಅಜ್ಜಿ ಇದ್ರಲ್ಲ, ಅಜ್ಜಿ ನನ್ನ ಮಾವನ ಕೈಗೆ, ಚಿಕ್ಕಪ್ಪನ ಕೈಗೆ, ದಡಪ್ಪನ ಕೈಗೆ, ಇದ್ದ ಪೈಕರ್ ಕೈಗೆಲ್ಲ ಮಗ ನಂಗೊಂದು ಇತ್ತನ್ ಕೊಡ ಇತ್ತನ್ ಕೊಡ ಇತ್ತನ್ ಕೊಡ ಅಂದ್ರೆ ಬೇಡಿ ಬೇಡಿ ಎಲ್ಲ. ನಿಮ್ಗೆ ಎಂತ ಬೇಕಾಗಿಲ್ಲ, ನೀವು ಹಾಗೆ ತುಂಬಾ ಚಂದ ಕಾಣ್ತೀರಾ. ಒಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ನಮ್ಮ ಹಳೆ ಹೀರೋಯಿನ್ ಹೇಮಮಲ್ಲಿ ತರನೇ ಕಾಣ್ತೀರ, ನಂಗೆ ತುಂಬಾ ಖುಷಿ. ಅಜ್ಜಿ ಅಜ್ಜಿ ಮಾತಾಡ್ತಾ ಇದ್ದೆ ಅಲ್ಲ, ಇದು ರೆಕಾರ್ಡಿಂಗ್ ಆಗ್ತೈತಲ್ಲ. ಹೀಗೆಲ್ಲ ಸರ್? ಓಕೆ, ಹೌದು ಹೌದು, ಮಾಲಿನಿ ಸರ್, ಹೇಮಾ ಮಾಲಿನಿ. ಆ ಮಾಲಿನಿ ಅವ್ರೆ. ಓಕೆ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ನಿಮ್ಮ ಕೆಲಸ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ನಿಮ್ಗೆ? ನಾನು ಆಕ್ಚುಲಿ ಸರ್ ಡಬಲ್ ಡಿಗ್ರಿ ಮಾಡಿದೆ, ನಂಗೆ ದುಬೈಗೂ ಜಾಬ್ ಆಯ್ತು, ಬೆಂಗಳೂರಿಗೂ ಕರೆದ್ರು, ಅಮೆರಿಕದಾಗ ಎಲ್ಲ ಬದಿ ಕರೆದ್ರು ಸರ್, ಅಷ್ಟು ಟ್ಯಾಲೆಂಟೆಡ್ ನಾನು. ನಂಗೆ ಯಾರೋ ಅಮೆರಿಕಕ್ಕೊಂದು ಹೋಯ್ಕೊಂಡ್ ಬಾರಿ ಆಸಿದಿತ್ತು. ಈ ಅಜ್ಜಿ ಎತ್ತೊಮ್ಮೆ ಸಮುದ್ರದ ಅಟ್ಟೆ ಹಾಪಕ್ಕಾಗಂಬ್ರು ಇದಂಬ್ರು ಇದಂಬ್ರು ಅಂದ್ರೆ ನಾನು ತಕ್ಕ ಒಂದ್ ಕಡೆ ಬೆಂಗಳೂರು ಜಾಬ್ ಮಾಡುವಂಗಾಯ್ತು. ಅದು ಬೆಂಗಳೂರಿಗೆ ಹಾಕ್ದು ಬೇಡ ಅಂದ್ರೆ ಈಗ ಇಲ್ಲ ಮನೆಗೆ ಇದ್ದಿ ಅಂತ ಕೆಲ್ಸ. ತುಂಬಾ ಓದಿರಿ ನೀವು. ನಿಮ್ಗೆ ಅಂದ್ರೆ ನಿಮ್ಮ ಮದಿ ಅಪ್ಪ ಅಮ್ಮ ಹೆಂಗಿರ್ಕ ನಿಮ್ಗಂದ್ರು ಏನಾರು ಇದಿತ್ತ? ಇಲ್ಲ, ಅದು ನಾನು ಇನ್ನು ಹುಡುಕ್ಬೇಕು, ಯೋಚನೆ ಮಾಡ್ಲಿಲ್ಲ, ಯೋಚನೆ ಮಾಡ್ಲಿಲ್ಲ. ಹಾ ಅಜ್ಜಿ ಅವ್ರೆ, ಅಜ್ಜಿ ಅವ್ರೆ, ಅಜ್ಜಿ ಅವ್ರೆ, ಅಜ್ಜಿ ಅಜ್ಜಿ ಕೇಳಿ ನೋಡಿ, ಅವ್ರು ತುಂಬಾ ಓದಿದ್ದಾರೆ. ಈ ನಿಮ್ ಕಾಲದಲ್ಲೆಲ್ಲ ಓದ್ಲಿಕ್ಕೆ ಇರ್ಲಿಲ್ಲ, ಬಾರಿ ಕಷ್ಟ ಇತ್ತು ನಿಮ್ಗೆಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಓದ್ಲಿಕ್ಕೆಲ್ಲ ಶಾಲಿ ಎಲ್ಲ ಇರ್ಲಿಲ್ಲ ಅಲ್ವಾ? ಶಾಲಿ ಇರ್ಲಲ್ದ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು? ಈಗ ನಿಮ್ಮ ಮೊಮ್ಮಗಳು ತುಂಬಾ ಓದಿದ್ದಾಳೆ,
ಅದೆಲ್ಲ ಅಮೆರಿಕದಂಗೆ ಅಲ್ಲಿಲ್ಲ ಎಂತ ಎಲ್ಲ ಮಾಡ್ಕೊಂಡು ಬಂದಿದ್ದಾಳೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಜ್ಜೆ. ಅಲ್ಲಿ ಮುಂದೆ ಕ್ಯಾಮರಾ ಕಣ್ಕಂಡ್ ನನ್ ಕೆಲ್ಸ ಸುದ್ದಿ ಹೇಳ ಅಜ್ಜಿ ಹೇಳು. ಶಾಲಿ, ನೀವು ಶಾಲಿಗ್ ಹೋಯ್ರ್ಯಾ? ಶಾಲಿ ಎರಡನೇ ಕ್ಲಾಸ್ ಹೋಯ್ದೆ ನಾನು, ಎರಡನೇ ಕ್ಲಾಸ್ ಶಾಲಿಗ್ ಹೋಯ್ ಬಂದಿದ್ದೆ. ಶಾಲಿ ಎರಡನೇ ಕ್ಲಾಸ್ ಹೋಯ್ ಬಂದಿರಿ? ಶಾಲಿಗೆ ಎರಡನೇ ಕ್ಲಾಸ್. ಕಡಿಗೆ ಪಾಸ್ ಆರ್ಯಾ? ಮೂರನೇ ಕ್ಲಾಸಿಗ್ ಹೋಯ್ಲ್ಯಾ? ಶಾಲಿ ಎರಡನೇ ಕ್ಲಾಸಿಗ್. ಮೂರನೇ ಕ್ಲಾಸಿಗ್ ಹೋಗ್ಲಿಲ್ವಾ? ಎರಡನೇ ಕ್ಲಾಸಿಗ್ ನಂಗ್ ಮದಿ ಮಾಡ. ಹಾ ಮದಿ? ಎರಡನೇ ಕ್ಲಾಸಿಗ್ ನಂಗ್ ಮದಿ ಮಾಡ. ಅಷ್ಟು ಮದಿ ಮಾಡ್ರ? ಹೌದಾ? ಹಾ. ಕಡಿಗೆ ಮೂರನೇ ಕ್ಲಾಸಿಗ್ ನಾನು ಹೋಯ್ಲ. ಓದು ಆಸೆ ಆಗ್ತಿಲ್ಲ? ಓದು ಓದು ಅಂತ ಹೇಳಿ ಆಸೆ ಆಗುದಿಲ್ಲ ನಿಮ್ಗೆ ಓದು ಅಂತ? ಶಾಲೆಯೆಲ್ಲ ಕಲಿಬೇಕು ಅದೆಲ್ಲ ನಿಮ್ಗೆ ಆಸೆ ಆಗ್ಲಿಲ್ಲ ಆವಾಗ? ಹಸಿ ಇತ್ತ. ಹಸಿ ಅಲ್ಲ, ಹಸಿ ಅಲ್ಲ ಅಜ್ಜಿ. ಕೂಗಣಿ, ಸಿಡೌನ್ ಸಿಡೌನ್ ಅಜ್ಜಿ. ನಿಮ್ ನಿಮ್ಕ ಹಿಂಗ್ ಮಾತಾಡ್ರ? ಇಲ್ಲ, ನಮ್ದು ಇವತ್ತು ಮಗು ಹಂಗ ತೋರುದಿಲ್ಲ ಇದು. ಕಡೆಗೆ ನಿಮ್ಗೆ ಶಾಲೆಗೆ ಹೋಗುವ ಬಗ್ಗೆ ನಿಮ್ಗೆ ಇದಾಗ್ಲಿಲ್ವಾ? ನಂಗೆ ಮಸ್ತ್ ಆಸೆ ಇದೆ ನಂಗೆ ಅಲ್ಲೆಲ್ಲ ಅಪ್ಪಕ್ಕ ನಂಗೆ ಬೇಗ ಮದಿ ಮಾಡ್ರ. ನಾವು ನನ್ನ ಅಮ್ಮಂಗೆ ನಾವು 12 ಜನ ಮಕ್ಕಳು, 8 ಹೆಣ್ಣ 4 ಗಂಡ. ಅಡಿಗೆಲ್ಲ ಇದೆಲ್ಲ ಬತ್ತಿಲ್ಲ ನೆಂಟಸ್ತಿಕ್ಕೆ ಬತ್ತಿಲ್ಲ. ಅದಕ್ಕೋಸ್ಕರ ಕಡೆಗೆ ನಂಗೆ ಬೇಗ ಮದಿ ಮಾಡಿ ಹಾಕದ. ನಿಮ್ಮ ಮೊಮ್ಮಗಳು ಸರಿ ಸರಿ ಅಲ್ಲೇರಿ ಅಲ್ಲೇರಿ ಅಡಿಲ್ಲ 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 ನಿಮ್ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು. ಹಾರಿ ಹಾರಿ ಜಾಗ್ರತೆ ಮಣ್ಣಿ ಮೇಲೆ ಬೆಳಗ್ಗೆ ಅಜ್ಜೆ ಅಜ್ಜೆ ಟಿವಿ ಹೇಮಲ್ಲಿ ಅವ್ರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕಡಿ 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 ಅದಕ್ಕೆ ಈ ಹಳೆಯವ್ರಿತ್ತಲ್ಲ ಹೌದೇ ಒಂದು ಮಾತಾಡ್ತಿ ಏನು ಗೊತ್ತಿಲ್ಲ. ಮತ್ತ ಒಂದ್ ಹಳಿ ಪುರಾಣ ಹಿಡ್ಕೊಂಡ್ರ ಕೊರೀತೈಕಂ ನಮ್ಮ ಚೊಪ್ಕಿಲಿ ಚೊಪ್ಕಿಲ್ಲ ಕುಸ್ಕಂ ಮಗಾ ನಿನ್ನ ಅಪ್ಪಯ್ಯ ಕಾಲ್ದಾಗ ಅಪ್ಪಯ್ಯ ಎಷ್ಟು ಕಷ್ಟಪಡ್ ನನ್ನ ಅಪ್ಪಯ್ಯ ಕಷ್ಟಪಡ್ರೆ ನಾನೆಂತ ಮಾಡ್ಕತ್ತ. ನಾನು ಈಗಿನ ಜನರೇಷನ್ ನಾವು ನಮ್ಗೆ ಯಾವ್ದು ನಮ್ಗೆ ಸೆಲ್ಫಿಶ್ನೆಸ್ ನಮ್ದು ಮಾತ್ರ ಇಂಪಾರ್ಟೆಂಟ್. ಇವಳೊಂದು ಕತ್ತಿ ಕತ್ತಿ ಹೇಳ್ತೈಕಂದ್ ಚೊರ್ಪಟ್ ಈ ಅದಕ್ಕೆ ನಂಗೆ ಈ ಅಜ್ಜಿ ಗಿಜ್ಜಲ್ ಅಂದ್ರೆ ಕಕ್ಕೆ. ಈಗ ನಮ್ದು ಇದು ರೆಕಾರ್ಡಿಂಗ್ ಮುಂದರ್ಸುವ ಒಂದು ಲೈಕ್ ಸ್ಮೈಲ್ ಕೊಟ್ಟು ಇಲ್ಲೊಂಚೂರು ಕೆಂಪು ಎತ್ಕೊಂಡು ಎಂಚು ಒರೆಸ್ಕೊಂಡು ಚಂದ ಸಮಯ ತಲ್ದನ. ಈಗ ಸ್ಟಾರ್ಟ್ ಮಾಡಿ ನಿಮ್ಮ ಜೀವನದ ಧ್ಯೇಯ ಮುಂದೆ ಮುಂದೆ. ಈಗ ನೀವು ಈಗ ಇಷ್ಟೆಲ್ಲ ಓದಿದ್ದೀರಿ, ಮುಂದೆ ಏನ್ ಆಗ್ಬೇಕಂತೇಳಿ ನಿಮ್ಮ ಒಂದು ಆಲೋಚನೆ ಇದೆ? ನಂಗೊಂದು ದೊಡ್ಡ ಪ್ಯಾಲೇಸ್ ಕಂಡ ಮನೆಗೆ ದೊಡ್ಡ ಕುರ್ಚಂಗೆ ಕಾಲ್ ಮೇಲೆ ಕಾಲಕ್ಕೆ ಕುಕ್ಕಂಡ್ ಅದಲ್ಲ ಅದಲ್ಲ ನನ್ ಸುತ್ತಮುತ್ತ ಎಲ್ಲ ಸರ್ವೆಂಟ್ಸ್ ಫುಲ್ ಫುಲ್ ಪಾಶ್ ಎಂತ ಕೆಲ್ಸ ಕಾರೆಲ್ಲ ಮಾಡಕ್ ಇಕ್ಕಾಗ ಒಂದ್ ನಿಗ್ಗಿ ಆಚಿಂದ ಈ ಕೀಡು ಕೇಳಕ್ಕಾಗ ಅಷ್ಟು ಸೆಟಲ್ಡ್ ಸೆಟಲ್ಡ್ ಲೈಫ್ ಇರ್ಕ ಎಲ್ಲ ಈಸಿ ಎಲ್ಲ ಕೆಲ್ಸ ಎಲ್ಲ ಈಸಿ ಈಸಿ ಸುಲಭ ಆರಾಮ್ ಲೈಫ್ ಐ ವಾಂಟ್ ಈಸಿ ಅಂಡ್ ಲಕ್ಸರಿ. ಹಂಗಲ್ಲ ಅದಕ್ಕೆ ನೀವು ದುಡಿಬೇಕು. ಈಗ ಅಮ್ಮ ನಿನ್ ಮದಿ ಯಾರದೆಲ್ಲ ಮಾಡ್ಕೊಂಡ್ಲ ಅದಲ್ಲ ನೀವು ಈಗ ದುಡ್ದು ನಿಮ್ಮ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಏನಾದ್ರು ನಿಮ್ಗೆ ಆ ತರದ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡ್ ನಾನು ಬಾಡಿಗೆ ಕಾಲ ನಿಂತಿನ ಅದೆಲ್ಲ ಹೇಳಿದ್ದು ಸ್ವಂತ ಏನಾದ್ರು ಮಾಡ್ಕೊಂಡು ಓಲ್ಡ್ ಡೈಲಾಗ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳಿ ಹಾಸಿಗೆ ಇದ್ದಷ್ಟೇ ಕಾಲ್ ಚಚ್ಚಿ ಅದು ಹಾಗೆ ಇರಿ ಹೀಗೆ ಇರಿ ಅದೆಲ್ಲ ನಮ್ಗೆ ಆತಿಲ್ಲ ಸರ್. ನಮ್ಗೆ ಯಾವ್ದು ಈಸಿಯೆಸ್ಟ್ ವೇ ಹೆಂಗ್ ನಾವ್ ಹ್ಯಾಪಿಯಾಗಿರ್ಲಕ್ ಹಂಗ್ ಮಾತ್ರ ಇರ್ಬೋದು. ನಾವೀಗ ಫಾಸ್ಟ್ ಗೋಯಿಂಗ್ ವೆರಿ ಫಾರ್ವರ್ಡ್ ಆಯ್ತಾ. ಹಾಗೆ ನಮ್ಗೆ ನಿಮ್ಮ ಹಳಿ ಡೈಲಾಗ್ ಅಲ್ಲ ಕೇಳ್ಬಿಡಿ ಭಾಷೆ ಬಾರ್ದಿದ್ದಲ್ಲ ಕಾಣ ಮಗ ನಮ್ಗೆಲ್ಲ ಹಳಿಯರಂದೇಳಿ ಮರ್ಯಾದಿ ನೀ ನಂಗೆ ಮರ್ಯಾದಿ ಕೊಟ್ಟು ಕಾಣ. ಇಲ್ಲೊಂದು ಟೂಲ್ ಕರೆಸಿ ತಕ್ಕ ಬರ್ಸಿ ಆ ಗಂಡ ಹೆಂಗೆ ಇಲ್ಲಿ ಕೂರ್ಸಿದಿ ಅವಳು ಕಾಣ್ ಅವಳು ಅವಳು ನಿಂತ್ಕೊಂಡೆ ಮಾತಾಡ್ತಿದ್ದಾಳ ಅದು ಮರ್ಯಾದಿ ಮಗ. ಹಳಿ ಹಳಿಯರನ್ನ ಕಂಡ್ರೆ ಮರ್ಯಾದಿ ಕೊಡ್ಕೊಂಡು ಬೀಳ್ತಿದ್ದೀರಿ ನಂಗೆ ಅದಕ್ಕೆ ಮರ್ಯಾದಿ ಕೊಟ್ಟದ ಅವಳು ನಿಲ್ಸಿದ ಕಾಣ ಅವಳು ವೇಷ ಕಾಣ ಮಗ ಒಂದು ಸೀರೆ ಯಾರು ಉಡ್ತಾಳ ಅವಳ ಒಂದ್ ಸೀರೆ ಉಡುದಿಲ್ಲ ಅವಳ ಚಂದ ಕಾಣ್ತಾಳ ಸೀರೆ ಉಡುದಿಲ್ಲ ಅವಳ ಸೀರೆ ಚಿನ್ನ ಚಿನ್ನ ಅಲ್ಲ ಜಬರ್ದಸ್ತಿ ಚಿನ್ನ ಚಿನ್ನ ಬರ್ಲ ಹಾಕಿ ಚಿನ್ನ ಬರ್ಲ ಹಾಕಿ ಸೀರೆ ಬಿಟ್ಟು ಬೇರೆ ಎಂತ ಹಾಕುದಿಲ್ಲ ಮಗ ನನ್ಗೆ ಆಗಿದೆಲ್ಲ ಹಿಂಗಿದೆಲ್ಲ ಕ್ಲಿಪ್ ವೇಷ ಎಲ್ಲ ಹಾಕಿಲ್ಲ ಮಗ ಅವಳು ಅವಳಿದ್ದಾಳಲ್ಲ ಚಣ್ಣಕ್ಕಿಂದ ಪಾಪದಿದೀತಿ ಹೆಣ್ಣ ಯಾವ ಶಾಲಿಗೆ ಕಾಲೇಜಿಗೆಲ್ಲ ಹೋಯ್ತು ಕಾಣ ಮೂರ ಆಳಾಗಿ ಹೋದಾಳ ಅವಳ ಹೇಳದ್ ಮಾತೇ ಕೇಳ್ತಿಲ್ಲ ಅಪ್ಪ ಅಬ್ಬಿಗೆಲ್ಲ ಎದ್ರು ಮಾತಾಡ್ತಾಳ ಮಗ ಅವಳ ಅದಕ್ಕೊಂದು ಯಾವ್ದಾರು ಒಂದು ಗಂಡಿದ್ರು ಹೇಳಕ್ಕ ಅದನ್ನ ಬೇಗ ಮನೆಯಿಂದ ಹೇರ್ದಾಕ
ಗಂಡಿ ಕಂಡಿ ಇಟ್ಟಿರ್ಯಾ? ಗಂಡಿದ್ರು ಒಂದ್ ಹೇಳ ಅವಳಿಗೆ. ಇತ್ತಿತ್ತಿತ್ತ ಹೇಳ್ತಿ, ನಾಳೆ ನಾಳೆ ಮತ್ತೆ ಹೇಳ್ತಿ. ತಮ್ಮನ್ ಗಂಡ ಪಾಪ ಎತ್ತದ್ರದ ತಮ್ಮ ಪಾಪ ಶೂಟಿಂಗ್ ಲೈಕ್ ಮಾತಾಡ್ಕ. ನೀವ್ ಎಂತ ಇದು ಜಗಳ ಮಾಡ್ಕೊಂಬುದು? ಸೀರಿಯಂ ಸೀರಿ ಅದೆಂತ ದಿನ ಆಮೆ ಎತ್ಕೊಂಡೆಲ್ಲ ತಿರುಗುದಾ? ಮೇಡಮ್ ನಿಮ್ಗೆ ಇದೆಲ್ಲ ಲೈಕ್ ಸ್ಮೈಲ್ ಮಾಡ್ಕೊಂಡೆ, ನೀವು ಇದೆಲ್ಲ ಚಂದ ಆಗುದಿಲ್ಲ. ಒಳ್ಳೆಯವರು ನೀವು, ನಂಗೆ ಬಿಸಿ ಅಜ್ಜ. ನಾನು ಹೊರಗೋಯ್ ಬತ್ತಿ, ನೀನ್ ಅದ ಅಪ್ಪನಿಗೆಲ್ಲ ಹೇಳಿ ಪಿಟ್ಟಿಂಗ್ ಇಟ್ಟದ ಕೂತಾರ. ನಾನು ಮನೆ ಬಂದು ಕೊಂಡ್ಕೊಂತಿ ತಡಿ. ನಿಮ್ದು ನಂಬರ್ ಅಂದ್ ಕೊಡಿ ಅಕ್ಕ, ಅಂದ್ರೆ ಎಲ್ಲ ಎಂತಾರು ಬೇಕಾದ್ರೆ ನಾನ್ ನಿಮ್ ಕಾಲ್ ಮಾಡ್ತೆ ಅಕ್ಕ. ನಂಬರ್ ನಂಬರ್ ಫೋನ್ 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 ನಿಮ್ದು ಕೊಟ್ರು ಅರ್ಥ ಫೋನ್. ನೀವ್ ಇದ್ರಂಗ ಹಾಕಿಬಿಡಿ ಹಾಕಿಬಿಡಿ. ಅಲ್ಲ ಅದು ಅದು ವಿಡಿಯೋ ಮಾಡುತ್ತಲ್ಲ, ವಿಡಿಯೋ ಮಾಡದ್ ಕಳ್ಸಕಲ್ಲ. ನಾನು ವಿಡಿಯೋ ಕಳ್ಸಕಲ್ದೆ ಅಜಯ್, ವಿಡಿಯೋ ಕಳ್ಸಿ ನಂಬರ್. ಬ್ಯಾಂಕ್ ಬಂದೈತಿ ಈಗ ಸಾಯಂಕಾಲ 5 ಗಂಟೆ. ಯಾರು ಬ್ಯಾಂಕ್ ಓಪನ್ ಮಾಡ್ಕೊಂಡು ಕೂತಿರ್ ಮತ್ತೆ ಹಾಕ್ರಿಯಾ? ನಿಮ್ದು ಹೇಮಾಲಿನಿ ಅಂತ ಹಾಕಿ ಅಕ್ಕ. ನಿಮ್ಗೆ ಬಂದು ಕೊಡ್ಲೆ ನಾನು ಫೋನ್ ಮಾಡ್ತೆ. ಸಾಯಂಕಾಲ 10 ಗಂಟೆಗೆಲ್ಲ ಮಾಡ್ಲಕ್ಕಲ್ಲ, ನಿಮ್ಗೆ ಮೆಸೇಜ್ ಮಾಡ್ತಾ ಇರಿ, ಗುಡ್ ಮಾರ್ನಿಂಗ್ ಎಲ್ಲ ಹಾಕ್ತೇವೆ. ಕಾಯಿ ಎಲ್ಲ ಎಂತ ನಿಮ್ದು ಇದು ಕುತ್ತಿಗೆದು ಕೊಟ್ರು ತಕೋತಿ ನಾನು. ಇದ ಅದೇ ಅಜಯ್ ಅಜಯ್ ಅದೇ ಚಿನ್ನ ನಂಗೊಂದು ಕೊಡಿ. ಅಲ್ಲ ಕೊಡಿ 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 ಕೊಡಿ, ನಾ ತಕೋತಿ ತಕೋತಿ. ಮತ್ತೆ ಎಂತ ಜೋಗಳಲ್ಲಿ ಕಾಯಿ ಹಿಡ್ಕೊಂಡು ನಾನೆಂತ ಮಾಡುದ? ಸರ್ ನಂಗೆ ಟೈಮ್ ಆಯ್ತು, ನಾನು ಮತ್ತೆ ಚಂದ ಬಂದಿದ್ದೀನಿ. ನಿಮ್ದು ನಿಮ್ ದೀಪಿ ಲೈಕ್ ಇತ್ತು ಕಂಡೆ ಈಗ ವಾಟ್ಸಪ್ ಹಂಗೆ ಭಾರಿ ಲೈಕ್ ಬಂದಿ. ಬಾಯ್ 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 ಅಜ್ಜ. ಶುರು ಮಾಡ್ದಲ್ಲಿ ಎಲ್ಲಿರೋ ಹಾಪತಿ ಎಲ್ಲಿ ಹತ್ತೆ ಎಲ್ಲ ಚಿಕನ್ ಹಿತಾಯ್ತ ಪೂರ್ತಿ. ಅಪ್ಪನ ಹತ್ರ ಅಪ್ಪನ ಹತ್ರ ಹೇಳ್ಕೊಡ್ತೆ ಬಾ ಈಗ. ನೀ ಆಚಿನ ಒಳಗೆ ಕಳ್ಸಿ ಬರ್ರೆ ಹೋತೆ. ಅಜ್ಜ ಅವ್ರಿಗೆ ಅಲ್ಲಿ ಬೇರೆ ಯಾರು ಅಲ್ಲಿ ಕೆಲ್ಸ ಕೆಲ್ಸ ಯಾರಿಗೆ ಯಾರಿಗೆ ಕೆಲ್ಸ ಇತ್ತಮ್ರ? ಎಲ್ಲ ಹೊರಟದವಳೆ ಬ್ಯಾಂಕಿಗೆ 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 ಬಾಯ್. ಅಜ್ಜ ನಿಮ್ದು ಟಿವಿಗೆ ಬಂದು ಕೊಡ್ಲ, ನಾನು ನಿಮ್ಮ ಮೊಮ್ಮಗಳಿಗೆ ಫೋನ್ ಮಾಡ್ತೆ. ಟಿವಿ ಹೆಂಗ್ ಬರ್ತ ಟಿವಿ ಹೆಂಗ್ ಬರ್ತ? ನೀವು ಹೊರಡಿ ಹೊರಡಿ ಹೊರಡಿ, ಅಲ್ಲಿ ಕಾಯ್ತಾ ಇದ್ರ ಗಣಿ ಕಾಯಿ ಹಿಡ್ಕೊಂಡೆ. ಕಾಯ್ ತಗೊಂಡ್ ಕಾಯ್ ತಗೊಂಡ್ ಸರಿ. ನೋಡಿದ್ರ ವೀಕ್ಷಕರೇ, ಇವತ್ತಿನ ರೋಚಕ ಸುದ್ದಿ, ನಾವು ಬಂದಿದ್ದು ನಾಯಿ ವಿಷಯ ಮಾತಾಡ್ಲಿಕ್ಕೆ, ಆದ್ರೆ ಇಲ್ಲಿ ಆಗಿರೋದು ಬೇರೆ. ಹಾಗೆ ನಮ್ಮ ಸಮಾಜದಲ್ಲಿ ಹಳೆ ತಲೆ ಹೊಸ ತಲೆ ಎಲ್ಲದು ಬೇಕು, ಹಾಗೆ ಇದ್ದಾಗ ಮಾತ್ರ ಕುಟುಂಬ ಸಂಪೂರ್ಣವಾಗ್ತದೆ. ಹಾಗೆ ಇಂತಹ ರೋಚಕ ಸುದ್ದಿಗಾಗಿ ನೋಡ್ತಾ ಇರಿ ಬೋಲ್ ಬೋಲ್ ಟಿವಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಇವತ್ತು ಬ್ರಹ್ಮಾವರದ ಉಪ್ಪಿನಕೋಟೆಯಲ್ಲಿದ್ದೇವೆ ನಾವಿವತ್ತು ಬ್ರಹ್ಮಾವರದ ಉಪ್ಪಿನಕೋಟೆಯಲ್ಲಿದ್ದೇವೆ. ಬತ್ತಿಲ್ಲ ನಾನಲ್ಲಿ ಆಚೆ ಅಲ್ಲ, ನಾನು ಇಲ್ಲಿ ಹಿಂಗ್ ತಗೊಳ್ತೇನೆ. ಮೋದಿ ಅಂದಳಿ ಅಪ್ಪ ಅಂಡ್ ಗೌಜ್ ಹಂಗ ನಾವು ಮಾಡಬೇಡ್ದ ಮೋಜ್ ವಾ.